ಈ ವಿಡಿಯೋದಲ್ಲಿ ನಾವು ನಿಕ್ಷಯ್ ಪೋರ್ಟಲ್ನಲ್ಲಿ ದಾಖಲಾತಿ ನೋಂದಣಿಯನ್ನು ನೋಡುವುದು ಹೇಗೆಂದು ತಿಳಿಯೋಣ ಸೂಕ್ತ ಬಳಕೆದಾರರ ಹೆಸರು ಮತ್ತು ಗುಪ್ತಪದ ಬಳಸಿ ನಿಕ್ಷಯ್ ವರದಿಗಳ ಪೋರ್ಟಲ್ಗೆ ಲಾಗಿನ್ ಆಗುವುದು ಮೊದಲ ಹಂತ ಎಡ ಫಲಕದಲ್ಲಿರುವ ರೋಗಿಗಳ ಪಟ್ಟಿಯ ಡ್ರಾಪ್ಡೌನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ದಾಖಲಾತಿ ನೋಂದಣಿ ಆಯ್ಕೆಯನ್ನು ಕಾಣುವಿರಿ ಅದರ ಮೇಲೆ ಕ್ಲಿಕ್ ಮಾಡಿ ಇದು ದಾಖಲಾತಿ ದಿನಾಂಕ ಮತ್ತು ದಾಖಲಾತಿ ಸೌಲಭ್ಯದ ಆಧಾರದ ಮೇಲೆ ಎಲ್ಲಾ ದಾಖಲಿತ ಕೇಸುಗಳ ಪಟ್ಟಿಯನ್ನು ನೀಡುತ್ತದೆ ಕೆಲವು ಡ್ರಾಪ್ ಗಳನ್ನು ಒಳಗೊಂಡಿರುವ ಒಂದು ಪೇಜ್ ಕಾಣುತ್ತದೆ ಇಲ್ಲಿ ನೀವು ಮೌಲ್ಯಗಳನ್ನು ನಮೂದಿಸಿದಾಗ ನೀವು ದಾಖಲಾತಿ ರಿಜಿಸ್ಟರ್ ವರದಿಯನ್ನು ಪಡೆಯುತ್ತೀರಿ ರಾಜ್ಯಕ್ಕಾಗಿ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಯ್ಕೆಯ ರಾಜ್ಯವನ್ನು ಆಯ್ಕೆ ಮಾಡಿ ಮುಂದಿನ ಹಂತದಲ್ಲಿ ಜಿಲ್ಲೆಯನ್ನು ಆಯ್ಕೆ ಮಾಡಿ ಕ್ಷಯರೋಗ ಘಟಕ ಡ್ರಾಪ್ ಡೌನ್ನಲ್ಲಿ ನೀವು ಇಲ್ಲವೇ ಒಂದು ಘಟಕವನ್ನು ಆಯ್ಕೆ ಮಾಡಬಹುದು ಅಥವಾ ಎಲ್ಲಾ ಕ್ಷಯರೋಗ ಘಟಕ ಎನ್ನುವ ಆಯ್ಕೆಯನ್ನು ಆರಿಸಬಹುದು ಆವರ್ತನವು ಮಾಸಿಕ ಅಥವಾ ತ್ರೈಮಾಸಿಕವಾಗಿರಬಹುದು ಸದ್ಯಕ್ಕೆ ಮಾಸಿಕ ಆಯ್ಕೆ ಮಾಡೋಣ ಮುಂದಿನ ಡ್ರಾಪ್ ಡೌನ್ ನಿಮಗೆ ವರ್ಷವನ್ನು ಆಯ್ಕೆ ಮಾಡಲು ಹೇಳುತ್ತದೆ ಡ್ರಾಪ್ ಡೌನ್ ಹಿಂದಿನ ಐದು ವರ್ಷಗಳ ಪಟ್ಟಿಯನ್ನು ಹೊಂದಿರುತ್ತದೆ ತಿಂಗಳಿನ ಡ್ರಾಪ್ ಡೌನ್ನಲ್ಲಿ ನಿಮ್ಮ ಆದ್ಯತೆಯ ತಿಂಗಳನ್ನು ಆಯ್ಕೆ ಮಾಡಿ ಮುಂದಿನ ಹಂತದಲ್ಲಿ ಎಚ್ಎಫ್ ವಿಧವನ್ನು ಆಯ್ಕೆ ಮಾಡಬೇಕು ಸಾರ್ವಜನಿಕ ಅಥವಾ ಖಾಸಗಿ ವಯಸ್ಸಿನ ಡ್ರಾಪ್ಡೌನ್ನಲ್ಲಿ ಎರಡು ಆಯ್ಕೆಗಳಿವೆ ಹದಿನೈದು ವರ್ಷಕ್ಕಿಂತ ಕಡಿಮೆ ಮತ್ತು ಹೆಚ್ಚು ಅಥವಾ ಹದಿನೈದಕ್ಕೆ ಡ್ರಾಪ್ ಡ್ರಾಪ್ಡೌನ್ ನಿಮಗೆ ರೋಗಿಯ ಲಿಂಗವನ್ನು ಆಯ್ಕೆ ಮಾಡಲು ಹೇಳುತ್ತದೆ ನೀವು ಎಲ್ಲಾ ಡೇಟಾವನ್ನು ನಮೂದಿಸಿದ ನಂತರ ಜನರೇಟ್ ಎಕ್ಸೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಕ್ಸೆಲ್ ಫೈಲ್ ರಚಿತಗೊಳ್ಳುತ್ತದೆ ಮತ್ತು ಸ್ಕ್ರೀನಿನ ಮೇಲೆ ಡೌನ್ಲೋಡ್ ಬಟನ್ ಕಾಣುತ್ತದೆ ದಾಖಲಾತಿ ರಿಜಿಸ್ಟರ್ ಅನ್ನು ವೀಕ್ಷಿಸುವ ಪ್ರಕ್ರಿಯೆ ಈಗ ಪೂರ್ಣಗೊಂಡಿದೆ